नमस्कार अमोघ न्यूज के स्वागत नानु स्मिता बाबू एमएलसी चुनावी टिकेट आसे कांग्रेस पक्ष के सेर्पड़े रमेश बाबू सुद्दिगोष्ठियल्लि स्पष्टपडिसिद्दारे ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿಲ್ಲ. ಕಾಂಗ್ರೆಸ್ ಮುಖಂಡರುಗಳು ಒಮ್ಮತದಿಂದ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆಂದು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಸ್ಪಷ್ಟಪಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚುನಾವಣೆಯಲ್ಲಿ ಸೋಲು ಗೆಲುವು ಏನೇ ಆಗಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ತ್ಯಜಿಸುವುದಿಲ್ಲ ಮತ್ತೆ ಯಾವುದೇ ಪಕ್ಷಕ್ಕೆ ಹೋಗುವುದಿಲ್ಲವೆಂದು ರಮೇಶ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ತಮಗೆ ಹೆಚ್ಚಿನ ಮತಗಳು ಬರಲಿದೆ ಎಂದರು. ನಾನು ಈ ಹಿಂದೆ ಎಂಎಲ್ಸಿ ಆಗಿದ್ದಾಗ 14 ಕೋಟಿ ರೂಪಾಯಿನಷ್ಟು ಅನುದಾನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾಗಿ ಹೇಳಿದರು. 9,800 ಎನ್ರೋಲ್ ಆಗಿದ್ದಾರೆ. ನೋಟಿಫಿಕೇಶನ್ ಆದಂತದ್ದು ಕಳೆದ ನವೆಂಬರ್ನಲ್ಲಿ ಈ ಕ್ಷೇತ್ರದ ಅಧಿಸೂಚನೆ ಆಯಿತು. ಅದಾದ ನಂತರ ಮೊದಲನೇ ಹಂತದ ಪ್ರಕ್ರಿಯೆ ಮುಗಿದಂತದ್ದು ಜನವರಿ ತಿಂಗಳಲ್ಲಿ 1,02,000 ಮತದಾರರಿದ್ದು ಕಳೆದ ಚುನಾವಣೆಯಲ್ಲಿ ಇದ್ದಂತದ್ದು 98,000, ಈ ಸಲ 1,09,000 ಅಂದರೆ ಸುಮಾರು 11,000 ಮತದಾರರು ಹೆಚ್ಚುವರಿ ಆಗಿದ್ದಾರೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ತುಮಕೂರು ಜಿಲ್ಲೆ ಈ ಸಲ 28,000 ಮತದಾರರು 5 ಜಿಲ್ಲೆಗಳಲ್ಲಿ ಹೆಚ್ಚು ಮತದಾರ ಇರತಕ್ಕಂಥ ಕ್ಷೇತ್ರ ತುಮಕೂರು ಜಿಲ್ಲೆ. ಇದು ಒಟ್ಟಾರೆ ಮತದಾರರ ಚಿತ್ರಣ. ನಮ್ಮ ಪಕ್ಷದ ಎಲ್ಲ ಆಸ್ಪಿರೆಂಟ್ಸು, 4 ಜನ ಆಸ್ಪಿರೆಂಟ್ಸು, ಯೂತ್ ಕಾಂಗ್ರೆಸ್ ವರ್ಕರ್ಸು, NSVI ವರ್ಕರ್ಸು, ನಾವೆಲ್ಲ ಇಲ್ಲಿ ಎನ್ರೋಲ್ ಮಾಡುವಂಥ ಕೆಲಸವನ್ನು ಎಲ್ಲ ಭಾಗದಲ್ಲಿ ಮಾಡಿದ್ದೀವಿ. ಕೋಲಾರ ಜಿಲ್ಲೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು. ನೋಂದಾವಣೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಮತ ನೋಂದಾವಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಯಾವುದೇ ಮುಜುಗರ ಇರಲಿ, ಇದು ವಾಸ್ತವ. ಎರಡನೇದು, ನಾನು ಬೇರೆ ಪಕ್ಷದ ಬಗ್ಗೆ ಟೀಕೆ ಮಾಡೋಕೆ ಹೋಗೋದಿಲ್ಲ. ಲಕ್ಷ್ಮಣ್ ಅವರು ಹೇಳಿದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ನಾವು 13 ದಿನಗಳ ಕಾಲ ಪಕ್ಷಾತೀತವಾಗಿ ಎಲ್ಲ MSCಗಳು ಗ್ರಾಜ್ಯುಯೇಟ್ ಮತ್ತು ಟೀಚರ್ಸಿಂದ ಆಯ್ಕೆಯಾದಂಥವರು ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವರು 7 ಗಂಟೆಗಳ ಕಾಲ ನಮ್ಮ ಜೊತೆ ನಿರಂತರ ಸಭೆಯನ್ನು ಮಾಡಿ 2 ದಿನ ಸುಮಾರು 37 ಬೇಡಿಕೆಗಳು, ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಿಡಿದು ಯೂನಿವರ್ಸಿಟಿವರೆಗೆ, ಹೈಸ್ಕೂಲ್ ಇರ್ಬೋದು, PU ಇರ್ಬೋದು, ಪದವಿ ಕಾಲೇಜ್ ಇರ್ಬೋದು, ITI ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಪ್ರೊಫೆಷನಲ್ ಕಾಲೇಜಸ್ ಇರ್ಬೋದು. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಮಾತನಾಡಿ, ಶಿಕ್ಷಕರ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಕ್ಷವು ನಿವಾರಣೆ ಮಾಡಿದ್ದರೂ BJP ಮತ್ತು JDS ಅಭ್ಯರ್ಥಿಗಳ ಗೆಲುವು ಸಾಧಿಸುತ್ತಿದ್ದಾರೆಂದು ಹೇಳಿದರು. ಎಲ್ಲ ಸೌಕರ್ಯಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ಕಾಂಗ್ರೆಸ್ ಪಕ್ಷ. ಆದರೆ ಚುನಾವಣೆಯಲ್ಲಿ ಸತತವಾಗಿ ಗೆಲ್ತಾ ಇರುವಂತವರು BJP ಮತ್ತು JDS ಅಭ್ಯರ್ಥಿ. ಇದು ನಮಗೂ ಅರ್ಥ ಆಗ್ತಾ ಇಲ್ಲ. ಇದರ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಏನು ಅನ್ನುವಂಥದ್ದು ನಾವಿನ್ನೂ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದ್ದೀವಿ. 2013-18 ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಮುಖವಾಗಿ ಟೀಚರ್ಸ್ಗೆ ಮತ್ತು ಸರ್ಕಾರಿ ನೌಕರರಿಗೆ 6.5 ಲಕ್ಷ ಜನರು ಇದರಿಂದ ಅನುಕೂಲ ಪಡೆದಿರುವಂಥದ್ದು 6ನೇ ವೇತನ ಆಯೋಗದ ವರದಿ ಏನವರು ರೆಕಮೆಂಡ್ ಮಾಡಿದರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಅವರ ರೆಕಮೆಂಡ್ ವೇತನ ಹೆಚ್ಚಳಿಕೆಯಲ್ಲಿ ರೆಕಮೆಂಡ್ ಮಾಡಿದ್ದಂಥದ್ದು 28%. ಆದರೆ ಸಿದ್ದರಾಮಯ್ಯವರು ಉದಾರದ ಮನಸ್ಸಿಂದ 30% ಕೊಟ್ಟರು. ಒಬ್ಬೊಬ್ಬರ ಸಂಬಳದಲ್ಲಿ ಕನಿಷ್ಠ 30,000-60,000 ನೀವು ಏರಿಕೆಯನ್ನು ನಾವು ನೋಡ್ಬೋದು. ಅದಕ್ಕೆ ಅಂತ 15,000 ಕೋಟಿ ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ 6ನೇ ವೇತನ ಆಯೋಗದಿಂದಾಗಿ ಶೇಕಡ 30%ರಷ್ಟು ಹೆಚ್ಚಳವನ್ನು ಶಿಕ್ಷಕರಿಗೆ ಮಾಡಿದ್ದನ್ನು ನೆನಪಿಸಿಕೊಂಡರು. ಈ ಚುನಾವಣೆಯಲ್ಲಿ ಪದವೀಧರ ಶಿಕ್ಷಕರು ಯಾವುದೇ ಆಸೆ ಅಂಶಗಳಿಗೆ ಒಳಗಾಗಬಾರದೆಂದು ಲಕ್ಷ್ಮಣ್ ಅವರು ಮನವಿ ಮಾಡಿದ್ದಾರೆ. ಎರಡನೇ ವರದಿ ಯಥಾವತ್ತು ನಾನು ಅನುಷ್ಠಾನ ಮಾಡ್ತೀನಿ ಅಂತ ಪ್ಯಾಲೇಸ್ ಗ್ರೌಂಡಲ್ಲಿ ಸಿದ್ದರಾಮಯ್ಯನವರು ಎಲ್ಲ ನೌಕರರ ವರ್ಗ ಸಭೆ ಮಾಡಿದಾಗ ಓಪನ್ ಆಗಿ ಘೋಷಣೆ ಮಾಡಿದ್ರು. ಆದರೆ ನಮ್ಮ ಸರ್ಕಾರ ಬರಲಿಲ್ಲ. ಆ ಎರಡನೇ ವರದಿಯನ್ನು ಕುಮಾರಸ್ವಾಮಿಯವರು ಸುಮಾರು 50% ಅನುಷ್ಠಾನ ಮಾಡಲಿಲ್ಲ, ತಿರಸ್ಕಾರ ಮಾಡಿದ್ರು. ಅದ್ರ ಬಗ್ಗೆ ಕುಮಾರಸ್ವಾಮಿಯವರು ಮಾತಾಡಲಿ, ಅದ್ರ ಬಗ್ಗೆ JDS MLCಗಳು ಮಾತಾಡಲಿ, ಅದ್ರ ಬಗ್ಗೆ BJP MLCಗಳು ಮಾತಾಡಲಿ, ಬರೀ ಆಮಿಷದಿಂದ, ಹಣದ ಆಮಿಷದಿಂದ ಆಶ್ವಾಸನೆಗಳ ಮೂಲಕ ಜನರನ್ನು ಇಲ್ಲಿವರೆಗೂ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ.
ನಾನು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಷನ್ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀನಿ ದಯಮಾಡಿ ಈ ಸರಿ ಆ ತರ ಮೋಸಕ್ಕೆ ಒಳಗಾಗಬೇಡಿ ನಿಮ್ಮ ಸಮಸ್ಯೆಗಳಿಗಾದರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬು ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ ನೇರವಾಗಿರುವಂತ ಒಂದು ಸ್ವಭಾವ ಇರುವಂತ ವ್ಯಕ್ತಿ ಜಾತ್ಯಾತೀತ ಮನಸ್ಸುಳ್ಳವಂತ ವ್ಯಕ್ತಿ ನಾನು ಈ ಭಾಗದ ಮತದಾರರಲ್ಲಿ ವಿನಂತಿ ಮಾಡ್ಕೊತೀನಿ ದಯಮಾಡಿ ಆಮಿಷಕ್ಕೊಳಗಾಗಬೇಡಿ ಜಾತಿ ವ್ಯವಸ್ಥೆಗೊಳಗಾಗಬೇಡಿ ಕೊನೆ ಮೊಮೆಂಟ್ ಅಲ್ಲಿ ಆ ನಾರಾಯಣ ಸ್ವಾಮಿ ಅವರು ಎಲ್ಲೋ ಎಂಎಲ್ಎ ಆಗಿದ್ದವರು ಒತ್ತೆಗೆ ತಿಂದೆ ಟಿಕೆಟ್ ತಕಮಂತು ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ರಾಮಪ್ಪ ಮುಖಂಡರಾದ ಕೆಂಪರಾಜು ಮಂಜುನಾಥ್ ವಕ್ತಾರರಾದ ಸುಜಾತ ತೋವಿನಕೆರೆ ಪುಟ್ಟರಾಜು ಮತ್ತಿತರರು ಪಾಲ್ಗೊಂಡಿದ್ದರು ಅವರಿಗೆ ಬನ್ನಿ ಟಿಕೆಟ್ ಕೊಡ್ತೀವಿ ಅಂತ ನಾನು ತರಲಿಲ್ಲ ಪಕ್ಷದ ಸಿದ್ಧಾಂತಗಳನ್ನ ತತ್ವಗಳನ್ನ ಒಪ್ಪಿ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂತದ್ದು ಅವರು ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಅದನ್ನು ತಿಳಿಸಿದ್ದಾರೆ ನಾವು ಯಾರನ್ನೂ ಕೂಡ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆಯೋದಿಲ್ಲ ಬಂದವರನ್ನ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಸೇರತಕ್ಕಂತದ್ದನ್ನ ಸ್ವಾಗತಿಸ್ತೀವಿ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ಅವರನ್ನ ಸ್ವಾಗತಿಸಿದೀವಿ ಈ ಕ್ಷೇತ್ರದಲ್ಲಿ ಅವರಿಗೆ ಆಗಲೇ ಅನುಭವ ಇರತಕ್ಕಂತದ್ದಿಲ್ಲ ಒಂದೇ ಎಂಎಲ್ಸಿ ಆಗಿದ್ದರಿಂದ ಅವರೇ ಈ 10 ಅರ್ಜಿಗಳಲ್ಲಿ ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಒಂದು ಕಮಿಟಿ ಇತ್ತು ಆ ಕಮಿಟಿಯ ಮೂಲಕ ಅವರನ್ನು ಆಯ್ಕೆ ಮಾಡಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ 19 ವರ್ಷದ ಯುವತಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವನ್ನ ಖಂಡಿಸಿ ಗುಬಿಯಲ್ಲಿ ದಲಿತರು ಅರಬೆತ್ತಲೆ ಮೂಲಕ ಪ್ರತಿಭಟಿಸಿದರು ಉತ್ತರ ಪ್ರದೇಶದ ಹತ್ರಾಸ್ನ ಮನುಷ್ಯ ವಾಲ್ಮೀಕಿಯ ಯುವತಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕಗೋಲೆಯನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬಿ ವತಿಯಿಂದ ಇಂದು ಗುಬಿ ಪಟ್ಟಣದ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ಅರಬೆತ್ತಲೆಯ ಮೂಲಕ ಪ್ರತಿಭಟನೆ ನಡೆಸಿದರು ಉತ್ತರ ಪ್ರದೇಶ ಸರ್ಕಾರವನ್ನ ವಜಾಗೊಳಿಸಬೇಕು ಸರ್ಕಾರವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ನಡೆಸುವ ನೈತಿಕತೆಯನ್ನ ಕಳೆದುಕೊಂಡಿದೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ವಜಾಗೊಳಿಸಬೇಕು ಅಲ್ಲಿನ ದಲಿತ ಸಮುದಾಯದ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು ನೊಂದವರಿಗೆ ಅಸಹಾಯಕರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಸೂಕ್ತ ರಕ್ಷಣೆ ನೀಡುವಲ್ಲಿ ವಿಳಂಬ ಮಾಡುವ ಜೊತೆಗೆ ಹೊಣೆಗೇಡಿತನ ಪ್ರದರ್ಶಿಸಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನ ರಾಷ್ಟ್ರಪತಿಯವರು ವಜಾಗೊಳಿಸುವಂತೆ ಮನವಿ ಮಾಡಿದ್ದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಕುಂದೂರು ತಿಮ್ಮಯ್ಯ ತಾಲೂಕು ಅಧ್ಯಕ್ಷ ಜಿಸಿ ನರಸಿಂಹಮೂರ್ತಿ ಶಿವನಂಜಪ್ಪ ಪಾಂಡುರಂಗ ಜಿವಿ ಮಂಜುನಾಥ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕುಣಿಗಲ್ ತಾಲೂಕಿನ ಅಮೃತರು ಗ್ರಾಮ ಪಂಚಾಯಿತಿಯಲ್ಲಿ ಶೇಕಡ 25 ಹಾಗೂ ಶೇಕಡ 5 ರ ಅನುದಾನ ಬ್ಯಾಂಕ್ ಖಾತೆಯಲ್ಲಿ ಇಡದೆ ಪಿಡಿಒ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿದರು ತಾಲೂಕಿನ ಅಮೃತೂರು ಗ್ರಾಮ ಪಂಚಾಯಿತಿಯಲ್ಲಿ ಶೇಕಡ 25 ಹಾಗೂ ಶೇಕಡ 5 ರ ಅನುದಾನವನ್ನ ಬ್ಯಾಂಕ್ ಖಾತೆಯಲ್ಲಿ ಇಡದೆ ಪಿಡಿಒ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆಂದು ಆರೋಪಿಸಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಮೃತೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಅಮೃತೂರು ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಇರುವ ಕೃಷಿ ಕೇಂದ್ರದ ಮುಂಭಾಗದಲ್ಲಿ ಮುಖಂಡರಾದ ರಾಮಲಿಂಗಯ್ಯ ಸಿದ್ದರಾಜು ವರದರಾಜು ಶ್ರೀನಿವಾಸ್ ನೇತೃತ್ವದಲ್ಲಿ ಸಂಘಟನೆಗೊಂಡ ಒಕ್ಕೂಟದ ಸದಸ್ಯರು ಇತರೆ ಸಂಘ ಸಂಸ್ಥೆಯ ಪ್ರಮುಖರು ಪಿಡಿಒ ಕಾರ್ಯವೈಖರಿಯನ್ನ ಖಂಡಿಸಿ ಘೋಷಣೆ ಕೂಗಿದರು ಈ ವೇಳೆ ರಾಮಲಿಂಗಯ್ಯ ಮಾತನಾಡಿ 2019-20 ಸಾಲಿನ ಗ್ರಾಮ ಪಂಚಾಯಿತಿ ಕ್ರೋಢೀಕೃತ ಅನುದಾನದಲ್ಲಿ ಶೇಕಡ 25 ರಷ್ಟು ಹಣವನ್ನು ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗೆ ಶೇಕಡ 5 ರಷ್ಟು ಹಣವನ್ನು ವಿಕಲಾಂಗರಿಗೆ ಮೀಸಲು ಮಾಡಿ ಪ್ರತ್ಯೇಕ ಬ್ಯಾಂಕ್ ಖಾತೆ ಮಾಡಿ ಹಣ ಇಡಬೇಕು ಆದರೆ ಪಿಡಿಒ ಲತಾ ಅವರು ಹಣ ಮೀಸಲಿಡದೆ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಲ್ಲದೆ ದಲಿತರು ವಿಕಲಾಂಗರಿಗೆ ಇಟ್ಟಿದ್ದ ಹಣ ದುರ್ಬಳಕೆ ಮಾಡಿರುವುದು ಕಂಡುಬಂದಿದೆ ಇದಲ್ಲದೆ ಗ್ರಾಮ ಪಂಚಾಯಿತಿಯ ವಿವಿಧ ಕಡೆಗಳಲ್ಲಿ ನರೇಗಾ ಕಾಮಗಾರಿ ಮಾಡದೆ ಹಣ ನೀಡಿರುವ ಪ್ರಕರಣಗಳಿದ್ದು ಇಂತಹ ಅಧಿಕಾರಿ ಮೇಲೆ ಕೂಡಲೇ ಶಿಸ್ತು ಕ್ರಮ ಜರುಗಿಸಿ ಅಮಾನತು ಮಾಡಬೇಕು ಹಾಗೂ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕೆಂದು ಒತ್ತಾಯಿಸಿದರು ನೀವು ಅದು ಲೋಪ ಆಗಿದೆ ಅಂತ ಗೊತ್ತಾದ್ರೆ ಇವತ್ತೇ ನೀವು ಕಂಪ್ಲೇಂಟ್ ಲಾಡ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಒನ್ ಇದು ಸ್ಟೇಷನ್ ಕಂಪ್ಲೇಂಟ್ ಆಗಲಿ ಸೆಕ್ಷನ್ 4 ಕೆಳಗಡೆ ಅನಂತರ ಅವ್ರ ಕಾಮಗಾರಿಗಳು ಏನಿದಾರೋ ಅದು ಇವ ನೀವು ತನಿಖೆ ಮಾಡಿ ರಿಪೋರ್ಟ್ ಇವ ಮಾಡಬೇಕು ಸರ್ ನಮ್ಮ ಎದುರುಗಡೆ ಮೀಡಿಯಾದವರು ಇದ್ದಾರೆ ನಾವಿದ್ದೀವಿ ಯಾಕೆಂದ್ರೆ ಇದು ಹಿಂದೆ ಒಂದ್ಸರಿ ಹಿಂಗೆ ನಮ್ಮ ಹೋಬಳಿನಲ್ಲಿ ಚೆಕ್ ಡ್ಯಾಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೇಪರ್ಗಳಲ್ಲೆಲ್ಲ ವರದಿ ಆದ ಬಿಲ್ ಆಗ್ಬಿಟ್ಟಿದ್ದಾವೆ ಅಂತ ಸರ್ ರಾತ್ರಿ ರಾತ್ರಿನೇ ಕೆಲಸ ಮಾಡಿಬಿಟ್ರು ಆ ಒಂದು ಅನುಮಾನ ಇರೋದ್ರಿಂದ ನಾವು ಇಲ್ಲಿ ಕುಂತಿರೋದು ಈಗ ಇವರು ರಾತ್ರಿ ರಾತ್ರಿ ಹಿಂಗೆ ಮಾಡ್ತಾರೆ ಪಬ್ಲಿಕ್ಗಾದರೆ ನಾವು ನನ್ನ ಟೈಮ್ಗೆ ಕೇಳಿದ್ರು ಯಾವ್ದಾರ ಇದ್ರೆ ನಾನು ಸೆಟ್ರೇಟ್ ಮಾಡ್ತೀನಿ ಅಂತ ಕೇಳಿದ್ರಂತೆ ಇಲ್ಲ ಸರ್ ಆಕ್ಷನ್ ನಾನು ಹೇಳಲ್ಲ ಇದು ಆ್ಯಕ್ಷನ್ ಆಗಬೇಕ ಎಮ್ಮನ ಮೇಲೆ ಆ್ಯಕ್ಷನ್ ಆಗತ್ತಕ್ಕ ನಾವು ಬಿಡೋದಿಲ್ಲ ಎಷ್ಟು ಧೈರ್ಯ ಸರ್ ಎಮ್ಮನಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಾವೆಲ್ಲ ಹಂಗೆ ಊರಲ್ಲಿ ಸತ್ತೋಗ್ಬಿಟ್ಟಿದ್ದೀವ ನಾವು ಲೀಡ್ರುಗಳು ವಿಚಾರವಂತರೆಲ್ಲ ಸತ್ತೋಗ್ಬಿಟ್ಟಾರ ಸಂಘ ಸಂಸ್ಥೆಗಳು ಸತ್ತೋಗ್ಬಿಟ್ಟವ
ಇವ್ರು ಇಷ್ಟ ಬಂದಂಗೆ ಆಟ ಆಡೋದಾದ್ರೆ ನಾವೇ ಹಾಕಿರ್ಬೇಕಿಲ್ಲಿ, ಗ್ರಾಮ ಪಂಚಾಯತಿ ಕೂಡ ಹಾಕಿರ್ಬೇಕು. ತಾಲೂಕು ಪಂಚಾಯತಿ ಇಒ ಜೋಸೆಫ್, ನರೇಗಾ ಪ್ರಭಾರ ಸಹಾಯಕ ನಿರ್ದೇಶಕ ಕಾಂತರಾಜ್ ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿ ಇನ್ನೊಂದು ವಾರದೊಳಗೆ ಆರೋಪಿಗಳ ಬಗ್ಗೆ ತನಿಖೆ ನಡೆಸಿ ಅಗತ್ಯ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡುವ ಭರವಸೆ ನೀಡಿದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಗುಲ್ಜಾರ್, ಕೃಷ್ಣಪ್ಪ, ರಂಗಸ್ವಾಮಯ್ಯ, ಕೃಷ್ಣರಾಜ, ಧನಂಜಯ, ಕೃಷ್ಣಮೂರ್ತಿ ಇತರರು ಹಾಜರಿದ್ದರು. ಬೆಳೆ ಸಾಲ, ಬೆಳೆ ವಿಮೆ ಇನ್ನಿತರ ಸೌಲಭ್ಯಗಳನ್ನು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಪಾವಗಡ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಬೆಳೆ ಸಾಲ, ಬೆಳೆ ವಿಮೆ ಇನ್ನಿತರ ಸೌಲಭ್ಯಗಳನ್ನು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಸಕಾಲಕ್ಕೆ ನೀಡುತ್ತಿಲ್ಲ ಹಾಗೂ ಸಾರ್ವಜನಿಕರು ರೈತರೊಂದಿಗೆ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಮುಂದೆ ಗುಂಡರ್ಲಹಳ್ಳಿ ನರಸಿಂಹರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ತಾಲೂಕು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಮಾತನಾಡಿ, ಈ ಬ್ಯಾಂಕ್ನಲ್ಲಿ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ. ಸರ್ಕಾರಿ ಸೌಲಭ್ಯಗಳು ಬ್ಯಾಂಕ್ ಮೂಲಕ ಸಿಗದೆ ರೈತರು ವಂಚನೆಗೆ ಒಳಗಾಗುತ್ತಿದ್ದಾರೆ. ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಅನ್ಯ ಭಾಷಿಕರಾಗಿದ್ದು ಬೇರೆ ರಾಜ್ಯಗಳಿಂದ ಬಂದಿದ್ದು ಕನ್ನಡ ಭಾಷೆ ಮಾತನಾಡುವುದಿಲ್ಲ. ಇದರಿಂದಾಗಿ ರೈತರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಅಲ್ಲದೆ ಬ್ಯಾಂಕ್ ಸಿಬ್ಬಂದಿ ರೈತರು ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ನಡೆದುಕೊಳ್ಳದೆ ದರ್ಪ ದುರಹಂಕಾರದಿಂದ ನಡೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿ ಅಧಿಕಾರಿಗಳು ದೌರ್ಜನ್ಯದಿಂದ ವರ್ತಿಸಿದರೆ ಬ್ಯಾಂಕ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಮುಖಂಡರಾದ ಬಡನ್ ಕೊಂಡನ್, ವೇಣುಗೋಪಾಲ, ಶ್ರೀನಿವಾಸ ರೆಡ್ಡಿ, ಹನುಮಂತ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಅರಸೀಕೆರೆ ತಾಲೂಕಿನಲ್ಲಿ ಎತ್ತಿನಹೊಳೆ ಯೋಜನೆಗೆ 25 ಹಳ್ಳಿಗಳ 418 ರೈತರು ಭೂಮಿ ಕಳೆದುಕೊಂಡಿದ್ದರು. ಇಲ್ಲಿನ ಶಾಸಕರು ಪರಿಹಾರ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಿಎಂನ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಹೇಳಿದ್ದಾರೆ. ಪರಿಹಾರ ಕೊಡಿಸುವ ಭರವಸೆ ಕೊಟ್ಟ ಶಾಸಕ ಕೆಎಂ ಶಿವಲಿಂಗೇಗೌಡರು ಎತ್ತಿನಹೊಳೆ ಯೋಜನೆಗೆ ಭೂಮಿಯನ್ನ ರೈತರಿಂದ ಕೊಡಿಸಿ ರೈತರ ಅನ್ನವನ್ನ ಕಿತ್ತುಕೊಂಡು ಇತ್ತ ಭೂಮಿಯೂ ಇಲ್ಲ, ಪರಿಹಾರವೂ ಇಲ್ಲ, ಈ ನಿಟ್ಟಿನಲ್ಲಿ ನಿಮ್ಮ ಹೋರಾಟವೆಲ್ಲಿ, ಕೇವಲ ಅಭಿವೃದ್ಧಿ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದೀರಾ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆಯ ತಾಲೂಕಿನಲ್ಲಿ ಮುಗಿಯುವ ಹಂತಕ್ಕೆ ಬಂದರೂ ತಾಲೂಕಿನ 25 ಹಳ್ಳಿಗಳ 418 ರೈತರು ಭೂಮಿ ಕಳೆದುಕೊಂಡಿದ್ದು 5 ವರ್ಷಗಳ ಕಳೆಯುತ್ತಾ ಬಂದಿದ್ದು ಸ್ಥಳೀಯ ಶಾಸಕರು ಪರಿಹಾರ ದೊರಕಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ. ಭೂ ಸಂತ್ರಸ್ತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಶ್ರಮಿಸುತ್ತಿದ್ದು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಮುಖೇನ ಪರಿಹಾರ ನೀಡಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಒಳಚರಂಡಿ ಅಭಿವೃದ್ಧಿಗೆ 2011-12 ಬಿಜೆಪಿ ಸರ್ಕಾರ ಯೋಜನೆಗೆ 64 ಕೋಟಿ ರೂಗಳನ್ನ ನೀಡಿದ್ದು ಯೋಜನೆಗೆ 2 ವರ್ಷಗಳ ಕಾಲಾವಧಿಯನ್ನ ನಿಗದಿಗೊಳಿಸಲಾಗಿತ್ತು. ಆದರೆ ಇಂದಿಗೆ 8 ವರ್ಷಗಳು ಕಳೆದಿದ್ದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಅಲ್ಲದೆ ಈ ಯೋಜನೆಗಾಗಿ 97 ಕುಟುಂಬಗಳು ಭೂಮಿಯನ್ನ ನೀಡಿದ್ದು ಇದುವರೆಗೂ ಪರಿಹಾರ ನೀಡಿಲ್ಲ. ನಗರಸಭೆ ಅಧ್ಯಕ್ಷ ಸ್ಥಾನವು ಮೊದಲ ಬಾರಿಗೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದು ಬಿಜೆಪಿ ಘಟಕ ಸ್ವಾಗತಿಸುತ್ತದೆ. ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಸುಮಾರು 45,000 ಹೆಚ್ಚಿನ ಜನರಿದ್ದು ಇವರಿಗೆ ಗೌರವ ನೀಡಿದಂತಾಗಿದೆ. ಆದರೆ ಕ್ಷೇತ್ರದ ಶಾಸಕರು ಮೀಸಲಾತಿ ಸರಿಯಿಲ್ಲವೆಂದು ಪ್ರಶ್ನಿಸಿರುವುದು ಈ ಸಮುದಾಯಕ್ಕೆ ಮಾಡಿರುವ ಅವಮಾನವೆಂದು ಹೇಳಿದರು. ಆ ಯೋಜನೆಗೆ ಅನುಮತಿಯನ್ನು ಕೊಡ್ತಾರೆ, ಅದೇ ವರ್ಷ ಡಿವಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದ ಮೇಲೆ ಅದು ಅನುಮೋದನೆ ಅಲ್ಲಿ ಸಿಗುತ್ತೆ. 2015 ಸಿಎಂ ಶ್ರೀ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಸುಮಾರು 2016-17 ಸಾಲಿನಲ್ಲಿ ಅರಸೀಕೆರೆ ಅಲ್ಲಿ ಎತ್ತಿನಹೊಳೆ ಸಂಬಂಧಪಟ್ಟಂತೆ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಈಗ ನಾನಿಲ್ಲಿ ಮಾತಾಡಲಿಕ್ಕೆ ಬಂದಿರುವಂಥದ್ದು ಅರಸೀಕೆರೆ ಸಂಬಂಧಪಟ್ಟಂತೆ ಮಾತ್ರ. 2015 411 ನೋಟಿಫಿಕೇಶನ್ನು ಮಾಡಿಸ್ಬೇಕಾಗಿರುತ್ತೆ. ಮಾಡಿಸಿ ಭೂಸ್ವಾಧೀನಕ್ಕೆ ಚಾಲನೆ ಕೊಟ್ಟು ರೈತರಿಂದ ಭೂಸ್ವಾಧೀನ ಮಾಡಿಕೊಂಡ ನಂತರ ಕಾಮಗಾರಿಗಳು ಪ್ರಾರಂಭ ಆಗಬೇಕಾಗಿರುತ್ತೆ. ಇದು ಸಹಜವಾದಂಥ ಪ್ರಕ್ರಿಯೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ 2012 ಶಾಸಕರಾಗಿರುವಂಥವರು ಈಗಿನ ಶಾಸಕರೇನೆ. ಶ್ರೀಯುತರು ಅವತ್ತು ರೈತರನ್ನೆಲ್ಲ ಮನವೊಲಿಸಿ ಅವತ್ತು ಅವರು ಬೆಳೆದಂಥ ಆಗಿನ ಬೆಳೆಗೆ ಪರಿಹಾರವನ್ನು ಕೊಡಿಸಿ ಆ ಭೂಮಿಯನ್ನು ಎತ್ತಿನೊಳೆ ಸಂಬಂಧಪಟ್ಟಂತೆ ಕಾಮಗಾರಿಗೆ ಅಂತೇಳಿ ಅದನ್ನು ಬಿಡಿಸ್ಕೊಟ್ಟು ರೈತರಿಗೆ ಹೇಳ್ತಾರೆ ಅದನ್ನು ದುಡ್ಡು ಕೊಡಿಸೋ ಜವಾಬ್ದಾರಿ ನಂದು ಅಂಥೇಳಿ ಅವರಿಗೆ ಭರವಸೆಯನ್ನು ಕೊಟ್ಟು ಅವ್ರ ಮುಖಾಂತರ ಜಮೀನನ್ನು ಬಿಡಿಸ್ಕೊಡ್ತಾರೆ. ಕಾಮಗಾರಿ ಪ್ರಾರಂಭ ಆಗುತ್ತೆ, ಬಹುತೇಕ ಮುಗಿಯೋ ಹಂತಕ್ಕೆ ಈಗ ಬಂದು ನಿಂತಿದೆ 2020. ಯಾರು ರೈತರು ಅವತ್ತು ಶಾಸಕರ ಮಾತನ್ನು ನಂಬಿಕೊಂಡು ಶಾಸಕರು ಭೂಸ್ವಾದಿಂದ ಹಣ ಕೊಡಿಸ್ಕೊಡ್ತಾರೆ, ನಮಗೆ ಅನ್ಯಾಯ ಆಗಲಿ ಬಿಡೋದಿಲ್ಲ, ಕೊಟ್ಟು ಮಾತಿನಂತೆ ನಡ್ಕೊಳ್ತಾರೆ ಅಂತೇಳಿ ನಂಬಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಭೂಮಿ ಬಿಟ್ಕೊಟ್ಟಿದ್ರು.
ಈಗ ಕಾಮಗಾರಿ ಮುಗಿತಾ ಬಂದಿದೆ. 2019 ಮಾರ್ಚ್ನಲ್ಲಿ 11-1 ನೋಟಿಫಿಕೇಶನ್ ಮಾಡಿಸ್ತಾರೆ. ಭಾಳಷ್ಟು ಜನ ಬಹುತೇಕ 423 ಕೋಟಿ ರೂಪಾಯಿ ಒಟ್ಟು ಇದರ ಅಂದಾಜು ವೆಚ್ಚ ಹಾಸನ ಜಿಲ್ಲೆ ಸಕಲೇಶ್ಪುರ ಬೇಲೂರು ಅರಸೀಕೆರೆ ಈ ಮೂರು ತಾಲೂಕಿಂದ. ಅರಸೀಕೆರೆ ಸುಮಾರು 1038 ಎಕರೆ ಭೂಸ್ವಾಧೀನ ಆಗಿದೆ. 418 ರೈತ ಕುಟುಂಬಗಳು ಜಮೀನನ್ನು ಬಿಟ್ಕೊಟ್ಟಿವೆ. ಇವತ್ತು ಆ ರೈತ ಕುಟುಂಬಗಳು ಕಂಗಾಲಾಗಿವೆ. ಭಾಳಷ್ಟು ಜನ ಆ ಪಾಣಿಯಲ್ಲಿ ಸ್ವಾಧೀನ ಆಗಿದೆ ಅಂತ ಬರೋದ್ರಿಂದ ಅವರಿಗೆ ಬೆಳೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಒಂದು ರೀತಿ ವಿಚಿತ್ರವಾದ ಸನ್ನಿವೇಶಕ್ಕೆ ರೈತ ಕುಟುಂಬಗಳನ್ನ ತಳ್ಳೋದ್ರಲ್ಲಿ ಸ್ಥಳೀಯ ಶಾಸಕರು ಅವತ್ತು ಮಾಡಿದಂಥ ಒಂದು ಎಡವಟ್ಟು ಇವತ್ತು ಆ ರೈತರುಗಳಿಗೆ ಮುಳ್ಳಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಗಿರೀಶ್, ಗ್ರಾಮಾಂತರ ಮಂಡಳ ಅಧ್ಯಕ್ಷ ಎಂಜಿ ಲೋಕೇಶ್, ಮುಖಂಡರಾದ ಕಾಟಿಕೆರೆ ಪ್ರಸನ್ನ ಕುಮಾರ್, ರವಿ ಇನ್ನಿತರರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ರಾಘವೇಂದ್ರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಪೂರ್ವಭಾವಿ ಸಭೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ನಗರದ ಎಸ್ಎಲ್ಎನ್ ಪ್ಲಾಸ್ದಲ್ಲಿ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ನಗರಸಭಾ ಸದಸ್ಯ ರಾಘವೇಂದ್ರರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ರಾಘವೇಂದ್ರರವರು, ಇದೇ ತಿಂಗಳು 28ನೇ ತಾರೀಕಿನಂದು ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಚಿದಾನಂದ ಗೌಡ ಅವರ ಗೆಲುವಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ದುಡಿಯಬೇಕು. ವಿಶೇಷವಾಗಿ ಕೆಲವು ದಿನಗಳ ಹಿಂದೆ ರಚನೆಯಾದ ನಗರ ಮಂಡಳ ಹಾಗೂ ವಿವಿಧ ಮೋರ್ಚಾದ ಪದಾಧಿಕಾರಿಗಳಿಗೆ ಇದು ಮೊದಲನೆಯ ಚುನಾವಣೆಯಾಗಿದ್ದು ಇಲ್ಲಿ ಯಾರು ಯಾರಿಗೂ ನಾಯಕರಲ್ಲ, ನಮಗೆ ನಾವೇ ನಾಯಕರು. ಅದರಿಂದ ಕಾರ್ಯಕರ್ತರು ಒಬ್ಬೊಬ್ಬರು 50 ಜನ ಪದವೀಧರರನ್ನ ಆಯ್ಕೆ ಮಾಡಿಕೊಂಡು ಅವರ ಬಳಿ ನಿರಂತರ ಸಂಪರ್ಕದಲ್ಲಿದ್ದು ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರರಾದ ರಮೇಶ್ ಬಾಯರಿ, ನಂದೀಶ್ ನಗರ ಮಂಡಳದ ಉಪಾಧ್ಯಕ್ಷರಾದ ಮಧು, ಕಾರ್ಯದರ್ಶಿಗಳಾದ ದೇವರಾಜ್ ಹಾಗೂ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಮಾಜಿ ಕೊಚ್ಚಿ ಮುಲ್ಲಾ ನಿರ್ದೇಶಕರಾದ ಕೆವಿ ನಾಗರಾಜ್ ನೇತೃತ್ವದಲ್ಲಿ ತಾಂಡ ಮರದಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡ್ರ ಮರದಹಳ್ಳಿ ಹಾಲು ಉತ್ಪಾದಕರ ಸಂಘದ ಬಿಜೆಪಿ 13 ಸ್ಥಾನಗಳ ಪೈಕಿ 10 ಸ್ಥಾನಗಳನ್ನ ಪಡೆದುಕೊಂಡು ಬಿಜೆಪಿ ಸಂಘವನ್ನ ತನ್ನ ಸುಪರ್ದಿಗೆ ಪಡೆದುಕೊಂಡಿತು. ಮಾಜಿ ಕೊಚ್ಚಿಮುಲ್ಲಾ ನಿರ್ದೇಶಕರಾದ ಕೆವಿ ನಾಗರಾಜ್ ನೇತೃತ್ವದಲ್ಲಿ ತಾಂಡ್ರ ಮರದಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆಸಲಾಯಿತು. ಸಂಘದ ಒಟ್ಟು 13 ಸ್ಥಾನಗಳ ಪೈಕಿ 10 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಆದರೆ 10ಕ್ಕೆ 10 ಬಿಜೆಪಿ ಗೆಲುವು ಪಡೆದಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೋಲು ಅನುಭವಿಸಿತು. ಶಾಸಕರಿಂದ ನಮ್ಗೆ ಒಳ್ಳೆ ಇಚ್ಛಿಗೆ ಸಪೋರ್ಟ್ ಸಿಕ್ಕಿದೆ. ಶಾಸಕರು ನಮ್ಗೆ ಒಳ್ಳೆ ಗೌರವ ಕೊಟ್ರು. ಅವರಿಗೆ ಶಾಸಕರ ಅನುದಾನ ಬೇರೆ ಕೊಟ್ಟಿದ್ರು. ಅದನ್ನ ಸಹಿಸಲಾರ್ದೆ ಇವರು ಈ ಕೆಲಸ ಮಾಡಿರೋದು. ಇವತ್ತು 3 ಲಕ್ಷ ಅನುದಾನ ಕೊಟ್ಟಿದ್ದಾರೆ. 3 ಲಕ್ಷ ಇವರು ಶಾಸಕರು ಕೊಟ್ಬಿಟ್ರಲ್ಲ ಅಂದ್ಬಿಟ್ಟು ಅದನ್ನ ಸಹಿಸಲಾರ್ದೆ ಈ ಕೆಲಸ ಮಾಡಿದ್ದಾರೆ ನಮ್ಗೆ. ಸರ್, ನಾವು ಅವ್ರಿಗೆ ಟೈಮ್ ಸರಿ ಬಿಲ್ ಕೊಡ್ತಾ ಇದೀವಿ, ಬೋನಸ್ ಕೊಡ್ತಾ ಇದೀವಿ. ಅವ್ರಿಗೆ ಏನು ಸ್ಪೆಷಾಲಿಟಿ ಸರ್ಕಾರದಿಂದ ಏನು ಬಂದಿದೆಯೋ ಅದನ್ನ ಡಿಲೇ ಮಾಡಿದ್ರು, ಅವ್ರಿಗೆ ತಲುಪಿಸ್ತಾ ಇದೀವಿ ನಾವು. ಆಮೇಲೆ ಮೊದಲು ಪೀಡಿಗೆ ಬೇರೆ ಬೇರೆ ಕಡೆ ಹೋಗ್ಬೇಕಾಯ್ತು, ಈಗ ಟೈಮ್ ಸರಿ ಪೀಡಿ ತರಿಸ್ತಾ ಇದೀವಿ. ಭೂಸ ಇಲ್ಲ, ಭೂಸ ನಮ್ಮ ಕಡೆ ಬರಲ್ಲ, ಇಲ್ಲಿ ತರಿಸಿ ಇದು ಮಾಡ್ತಾ ಇದೀವಿ. ಅವ್ರಿಗೆ ಏನು ತೊಂದರೆ ಆಗ್ದಿರ ಟೈಮ್ ಸರಿಗೆ ಕೊಟ್ಟಿದೀವಿ. ಹಿಂದೆ 6 ವರ್ಷ ಬೋನಸ್ ಕೊಟ್ಟಿಲ್ಲ, 11 ವರ್ಷ ಬೋನಸ್ ಕೊಟ್ಟಿಲ್ಲ. ಅಂಥದನ್ನ ಈಗ ನಾವು 8 ವರ್ಷದಿಂದ ಟೈಮ್ ಸರಿ ಬೋನಸ್ ಕೊಡ್ತಾ ಇದೀವಿ ನಾವು. ಅದನ್ನ ಸಹಿಸಲಾರ್ದೆ ಇವ್ರು ಕೆಲವರು ಇದ್ ಮಾಡಿದ್ರೆ, ಕೆಲವರು ಹಾಲು ಕೂಡ ಹಾಕಲ್ಲ, ಅವ್ರು ಇಲ್ಲಿ ರಾಜಕೀಯ ಮಾಡಕ್ ಬಂದಿದ್ದಾರೆ. ಹಾಲಾಗ್ದಿರಂತವ್ರು ಇಲ್ಲಿ ರಾಜಕೀಯ ಮಾಡಕ್ ಬಂದು. ನೂತನ ನಿರ್ದೇಶಕರಾಗಿ ಟಿಪಿ ಮುನಿರೆಡ್ಡಿ, ಟಿಪಿ ಲಕ್ಷ್ಮೀಪತಿ, ಟಿವಿ ಕೃಷ್ಣಪ್ಪ, ಎಸ್ ವೆಂಕಟೇಶ, ಚನ್ನಕೇಶವಪ್ಪ, ಮಂಜುನಾಥ್, ನಾಗರಾಜ್, ಶ್ರೀನಿವಾಸ್, ದೇವರಾಜ್, ಮಂಜುಳಾ ಅವರು ಆಯ್ಕೆಯಾದರು. ಇನ್ನು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಕುಸುಮ ಸೇರಿದಂತೆ ತಾಂಡ್ರ ಮರದಹಳ್ಳಿ ಗ್ರಾಮದ ಮುಖಂಡರಾದ ದೇವರಾಜ್, ಮಹೇಶ್, ಮುನಿರಾಜು, ಕೆಂಚಪ್ಪ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.